ರಾಜಕೀಯ ಜಿದ್ದಾಜಿದ್ದಿಯ ಕಣ ಅಖಾಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಪಕ್ಷದ ಅಭಿವೃದ್ಧಿಗಾಗಿ ಸೈನಿಕರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ನಡೆದಿದೆ, ಮರೆ ಬತ್ತಲು ಮಾಡಿ ಹೊಡೆದಿದ್ದು ಉಂಟು, ಇದು ಅಭಿವೃದ್ಧಿ. ಸಚಿವರೇ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಸಲ ನೀವು ಯಾವ ರೀತಿ ಸಚಿವರಾಗ್ತೀರಾ ಸಂಸದರಿಗೆ ನಾವು ನೋಡ್ತೇವೆ. ಅನಂತ್ ಕುಮಾರ್ ಇವತ್ತು ಕೇಳ್ಕೊಳ್ತೇನೆ, ನನ್ನ ಸ್ನೇಹಿತ, ದಯವಿಟ್ಟು ಅವಕಾಶವನ್ನು ಬೇರೆಯವರು ಕೊಡಿ. ಸ್ನೇಹಿತರೆ, ನಾನಿವತ್ತು ಕಡಲ ನಾಡು, ಘಟ್ಟದ ಬೀಡು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರ ಕೋಟೆ ಎನಿಸಿದೆ. ಸತತವಾಗಿ ನಿರಂತರವಾಗಿ 3 ಬಾರಿ ಆಯ್ಕೆಯಾಗಿ 22 ವರ್ಷಗಳಿಂದ ಇಲ್ಲಿ ಅನಂತಕುಮಾರ್ ಹೆಗಡೆಯವರು ತಮ್ಮ ಸಂಸದರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಸಂಸದರಾಗಿ ಈ ಕ್ಷೇತ್ರಕ್ಕೆ ಕೊಟ್ಟ ಕಾಣಿಕೆ ಏನು? ಆ ಕಾಣಿಕೆ ಇಲ್ಲಿನ ಮತದಾರನಿಗೆ ಒಂದು ಖುಷಿ ಇದೆಯಾ, ಅಥವಾ ಈ ಸಂಸದರಿಂದ ಅಥವಾ ಮುಂದೆ ಬರುವಂಥ ಸಂಸದರಿಂದ ಇಲ್ಲಿನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವೆಲ್ಲದವನ್ನು ನೇರವಾಗಿ ಉತ್ತರ ಕನ್ನಡ ಲೋಕಸಭಾ ಮತದಾರರು ಹಾಗೂ ರಾಜಕೀಯ ಪಕ್ಷದವರ ಹತ್ರ ಪ್ರಶ್ನೆ ಕೇಳಿ ಉತ್ತರ ಪಡೆಯೋಣ, ಬನ್ನಿ. 3 ಬಾರಿ ನಿರಂತರವಾಗಿ ಆಯ್ಕೆಯಾಗಿದ್ದಾರೆ, 22 ವರ್ಷ ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ ಮೇಡಮ್, ಇವತ್ತು ಅವರು 5 ಸಲನೂ ಇಲ್ಲಿ ಎಂ ಪಿ ಆಗಿ ಹಾರಿಸಿ ಬಂದು ಯಾವುದೇ ಕೆಲಸ ಒಂದು ಎಂ ಪಿ ಆಗಿ ಇಲ್ಲಿ ಆ ಕೆಲಸ ಏನು ಮಾಡಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ. ಏನಾಗಿದೆ ಮುಂಚೆ, ಏನು ಇದು ಅಭಿವೃದ್ಧಿ ಆಗ್ತಿದೆ? ಅವರು ಬರೋಕ್ಕಿಂತ ಮುಂಚೆ ಆದದ್ದೇ ಅಭಿವೃದ್ಧಿ, ಅವರು ಬಂದ ಮೇಲೆ ಯಾವುದು ಅಭಿವೃದ್ಧಿ ಇಲ್ಲಿ ಉತ್ತರ ಕನ್ನಡದಲ್ಲಿ ಆಗಲಿಲ್ಲ. ಅಂದರೆ ಈಗ ಆಗಿರುವಂಥ ಕೆಲಸಗಳು ಅದು ಅವರಿಂದಾಗಿ ಯಾರು ಆಗಿದ್ದಲ್ವಾ? ನೋಡಿ, ಈ ಸಂದರ್ಭದಲ್ಲಿ ನಾವು ಒಂದು ಸಂಸದನ ವಿಚಾರವನ್ನು ಹೇಳಬೇಕು ಅಂತಂದರೆ, ಇವತ್ತು ಈ ಇಲ್ಲಿ ನಮ್ಮ ಸಂಸದರು ಏನಿದ್ದಾರೆ, ಟೋಟಲ್ ನಿಷ್ಕ್ರಿಯ ವ್ಯಕ್ತಿ. ಅವರು ಈ 22 ವರ್ಷಗಳ ಕಾಲ ಒಂದು ಬೇರೆ ಯಾರದೋ ಹೆಸರು ಹೇಳ್ಕೊಂಡು ಇವರ ಸಂಸದ ಅದ್ದೆ ಬಿಟ್ಟರೆ ಅವರು ವೈಯಕ್ತಿಕ ಸಾಧನೆಗಳಾಗಲಿ ಏನೂ ಇಲ್ಲ. ಇವತ್ತು ಯಾವುದೇ ಒಂದು ವ್ಯಕ್ತಿ ತಮಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದರೆ, ಅವ್ರು ತಾನು ಕಾನೂನು ಮಾಡೋರು, ತನಗೆ ಅಭಿವೃದ್ಧಿ ಸಂಬಂಧಪಟ್ಟದಲ್ಲ, ನಾನು ಗ್ರಾಮ ಪಂಚಾಯತ್ ಮೆಂಬರ್ಲ್ ಅಂತ ಒಂದು ಉಡಾಪಿ ಉತ್ತರವನ್ನು ಕೊಟ್ಟರು ಹೊರತಾಗಿ ಇವತ್ತಿನವರಿಗೆ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನ ಹಾಕಿಲ್ಲ. ನಮ್ಮ ಈ ಜಿಲ್ಲೆಯಲ್ಲಿ ಸಂಸದರು ಭಾರಿ ಒಂದು ಬೇಸರದ ಒಂದು ವ್ಯಕ್ತಿಯನ್ನು ಸಿಕ್ಕಿದ್ದಾರೆ. ಅವರಿಗೆ ಯಾವುದು ಕ್ವಾಲಿಫಿಕೇಶನ್ ಕೂಡ ಇಲ್ಲ. ಉಡಾಪಿಯ ಮಾತುಗಳು ಮತ್ತು ತನ್ನ ಮನಸ್ಸಿನಂತೆ ಮಾತಾಡೋದು ಕಲಕಡಿತಾರ ಹೊರತಾಗಿ ಯಾವ ಅಭಿವೃದ್ಧಿಯ ಬಗ್ಗೆ ಲಕ್ಷ್ಯ ಹಾಕುವುದಿಲ್ಲ ಅಂತ ಅವ್ರನ್ನ ಕಿತ್ತು ಹಾಕಬೇಕಾದ ಅನಿವಾರ್ಯತೆ ಇದೆ. ಒಂದು ಮಾತು ಕೇಳ್ಬರ್ತಾ ಇದೆ, ದೇಶಕ್ಕಾಗಿ ಕಳಪೆ ಸಂಸದರನ್ನು ಸಹಿಸಿಕೊಳ್ಳಿ ಅಂತ. ನಿಮ್ಮ ಉತ್ತರ ಕನ್ನಡ ಭಾಗದ ಮತದಾರರು ಆ ಒಂದು ಕಳಪೆ ಸಂಸದರನ್ನು ಸಹಿಸ್ಕೊಳ್ಳಕ್ಕೆ ರೆಡಿ ಇದ್ದೀರಾ? ನಾವು ಖಂಡಿತ ರೆಡಿ ಇಲ್ಲ. ನಾನು ಸಿದ್ದಾಪುರದಿಂದ ಬಂದಿದ್ದೀನಿ. ಅವರು ಸಿದ್ದಾಪುರದಲ್ಲಿ ಕಳೆದ ಎಲೆಕ್ಷನ್ನಿಗೆ ಬಂದರೆ ಈ ಸಲ 1-2 ಸಲ ಪ್ರಚಾರಕ್ಕೆ ಬರ್ಬೋದು, ಮತ್ತೆ ಅಲ್ಲಿ ತಲೆನೇ ಹಾಕಿಲ್ಲ. ಯಾವಾಗ ನಾನೊಂದು 20 ವರ್ಷದಿಂದ 20 ಕಳೆದಿಂದ ನೋಡ್ತಿದ್ದೀನಿ, ನಮ್ಮ ಸಿದ್ದಾಪುರಕ್ಕೆ ಅವ್ರು ಬರಲೇ ಇಲ್ಲ, ಯಾವಾಗಲೂ ಬರ್ತನೇ ಇಲ್ಲ. ಓಟ ಬೀಳ್ತದೆ ಧರ್ಮದಲ್ಲಿ, ಅದು ಇದು ಏನೇನೋ ಕಾರಣದಲ್ಲಿ ಓಟ್ಗಳನ್ನು ತೊಗೊಳ್ತಾರೆ, ಯಾವುದೇ ಇಲ್ಲ. ಒಂಥರ ಒನ್ವೇದಲ್ಲಿ ಓಟ್ ಮಾಡ್ತಾರೆ. ನಿಮ್ಮ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕರೆಂಟ್ ಇಲ್ಲದ ಮನೆಗಳಿದೆ ಅಂತ ನಾನು ಕೇಳ್ಪಟ್ಟೆ. ಆದರೆ ಇಡೀ ದೇಶಕ್ಕೆ ಕರೆಂಟ್ ಕೊಟ್ಟಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುತ್ತಲ್ಲ. ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವೂ ಪೇಪರ್ನಲ್ಲಿ ಇದಾವೆ, ಅವ್ರು ಹೇಳಿದ ಯಾವ ಯೋಜನೆಗಳು ಇಲ್ಲಿ ಕಾರ್ಯರೂಪಕ್ಕೆ ಬಂದದ್ದಿಲ್ಲ. ಈಗ ಇದೇ ಮಾತು ಈಗ ನಿಮ್ಮಲ್ಲಿ ನಾನು ಕೇಳ್ಪಟ್ಟೆ, ಇಲ್ಲಿ ಕರೆಂಟ್ ಇಲ್ಲದ ಗ್ರಾಮಗಳು ಇವತ್ತಿಗೂ ಇದಾವೆ ಅಂತ, ಆದರೆ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಕರೆಂಟ್ ಕೊಟ್ಟೆ ಅನ್ನುವಂಥ ಮಾತು ಅದೆಲ್ಲ ಸುಳ್ಳಾಗದ ಮಾತು ಮೇಡಮ್. ಈಗಾಗಲೇ ಇವರು 25 ಸಾವಿರ 23 ವರ್ಷ ನಾವು ಇಲ್ಲಿ ಎಂ ಪಿ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ಅವ್ರ ಬಾಯಿಲಿಂದ ನೇರವಾಗಿ ಹೇಳ್ತಾರೆ. ಏನು ಹೇಳ್ತಾರಂದರೆ, ನಾನು ಸಮಾಜ ಸೇವೆ ಮಾಡಲಿಕ್ಕೆ ಬರಲಿಲ್ಲ, ರಾಜಕೀಯ ಮಾಡಲಿಕ್ಕೆ ಬಂದೇನೆ ಅಂತ ಹೇಳ್ತಾರೆ. ಸಮಾಜ ಸೇವಕರಲ್ಲ, ಸಮಾಜ ಸೇವಕಲ್ಲ, ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ ಖುದ್ದು ಅವರೇ ಹೇಳ್ತಾರೆ, ಎಂ ಪಿನೇ ಹೇಳ್ತಿದ್ದಾರೆ ಇಲ್ಲಿ. ಅಂದರಲ್ಲೋಗಿ ಸಮಾಜ ಸೇವೆ ಮಾಡಲಿಕ್ಕಿದ್ರೆ ಅವ್ರಿಗೆ ಗುರುತಾಗ್ತಿತ್ತು ಯಾವ ಮೂಲದಲ್ಲಿ ಕರೆಂಟ್ ಇದೆಯೋ, ಯಾವ ಗಲ್ಲಿದಲ್ಲಿ ಕರೆಂಟ್ ಇಲ್ಲವೋ, ಇವೆಲ್ಲ ಅವ್ರಿಗೆ ಅರ್ಥ ಆಗ್ತಿತ್ತು. ಆದರೆ ಇವ್ರು ಸಮಾಜ ಸೇವೆ ಮಾಡಲಿಕ್ಕೆ ಬರಲಿಲ್ಲ, ಖಾಲಿ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದ ಮನುಷ್ಯ ಈ ಮನುಷ್ಯ. ರಾಜಕೀಯ ಅಂದ್ರೆ ಯಾವ ರೀತಿಯ ರಾಜಕೀಯ? ಅವ್ರು ಸಿಂಪಲ್, ಅವ್ರು ಒಂದೇ ಮಾತು ಹೇಳ್ತಾರೆ ಏನಂದ್ರೆ, ಯಾ ಅಲ್ಪಸಂಖ್ಯಾತರು, ಹಿಂದುಳಿದವ್ರಿಗೆ ಮತ್ತು ಎಷ್ಟು ಜನ ಓಟೇ ಬೇಡ ನನಗೆ ಅಂತ ಹೇಳ್ತಾರೆ, ಮತ್ತೆ ಈಗ ಮತ್ತೆ ಬೇಡ್ಕೊಳ್ಳಿಕ್ಕೆ ಬರ್ತಾರೆ. ಇದು ಏನು ಅನ್ಬೇಕು? ಈಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ದಲಿತರ ಓಟು ಬೇಡ ಅನ್ನುವಂಥ ಮಾತು ಉದ್ಧಟತನ ಹೇಳುವಂಥ ಒಬ್ಬ ವ್ಯಕ್ತಿ 15 ವರ್ಷ ನಿರಂತರವಾಗಿ ಆಯ್ಕೆಯಾಗಿ ಬರ್ತಾನಂತಂದರೆ ಏನು ಏನು ಮ್ಯಾಜಿಕ್ ಏನು? ಮ್ಯಾಜಿಕ್ ಏನಿಲ್ಲ ಮೇಡಮ್. ಮ್ಯಾಜಿಕ್ ಅಂದರೆ ಅವರು ಒಂದು ಇಲೆಕ್ಷನ್ ಟೈಮಿಗೆ ಅವರು ಖಾಲಿ ಕೋಮು ಒಂದು ಸೃಷ್ಟಿ ಮಾಡಿ ಕೋಮು ಅಜೆಂಡಾದಲ್ಲೇ ಬರ್ತಾರೆ ಅದೇ ಟೈಮ್. ಈಗ ಬರು 4.5 ವರ್ಷ ಬರಲೇ ಇಲ್ಲ, ಕ್ಷೇತ್ರಕ್ಕೆ ಕಾಣಲೇ ಇಲ್ಲ. ಈಗ 3 ತಿಂಗಳಲ್ಲಿ ಈ ಕ್ಷೇತ್ರ ಕಾಲಿಟ್ಟಿದ್ದಾರೆ, ತಾನು ಸಂವಿಧಾನ ಚೇಂಜ್ ಮಾಡ್ತಾನೆ, ಅದು ಚೇಂಜ್ ಮಾಡ್ತಾನೆ, ಇದು ಚೇಂಜ್ ಮಾಡ್ತಾನೆ ಅಂತ ಹೇಳಿದ್ ಒಂದೇ ಒಂದು ಮತ್ತು ಜನರಲ್ಲಿ ಮೋದಿ ಓಟ್ ಆಗ. ಅನಂತ್ ಕುಮಾರ್ ಹೆಗಡೆ ಅವರು ಇಡೀ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಗೊತ್ತಲ್ಲ, ಅವರು ಎಲ್ಲೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಅವರಿಗೆ ಕೌಶಲ್ಯಾಭಿವೃದ್ಧಿ ಸಚಿವ ಖಾತೆ ಸಿಕ್ಕಿದ್ದಂತ ಅಷ್ಟೇ ಗೊತ್ತು. ಈ ಎಂ ಪಿ ಅವ್ರು ಏನಿದಾರಲ್ರಿ, ಗುಂಡಾಗಿರಿ ಟೈಪ್, ಗುಂಡಾಗಿರಿ, ಯಾವುದೇ ಒಂದು ಅವ್ರಿಗೆ ಅನುಭವ ಇಲ್ಲ, ಫಕ್ತ್ ಗುಂಡಾಗಿರಿ. ಈ ಇದರಿಂದ ಅವ್ರ ಮೇಲೆ ಬಂದಿದ್ದಾರೆ.
ಡಾಕ್ಟರ್ ಹೊಡೆಯೋದು, ಬಾಕಿ ಇವ್ರಿಗೆ ಅವ್ರ ಅಪೋಜಿ ಯಾರು ಮಾತಾಡ್ತಾರೋ ಹೊಡೆಯೋದು, ಸರ್ಕಾರಿ ಅಧಿಕಾರಿಗಳಿಗೆ ಹೊಡೆಯೋದು. ಸರ್ಕಾರ ಇಲ್ಲಿನ ಸಂಸದರ ಬಗ್ಗೆ ಸಾಕಷ್ಟು ಆರೋಪಗಳು ಬರ್ತಾ ಇದೆ, ಇದನ್ನು ನೇರವಾಗಿ ಇಲ್ಲಿನ ಬಿಜೆಪಿ ಅವ್ರ ಹತ್ರ ಕೇಳೋಣ. ಇಷ್ಟೊಂದು ಆರೋಪಗಳಿದೆಯಲ್ಲ, ಹಾಗಾದರೆ ಸಂಸದರು ಈ ಕ್ಷೇತ್ರಕ್ಕೆ ಏನು ಮಾಡಿಲ್ವ? ಏನು ಮಾಡದೆ ಐದನೇ ಸಲ ವೀನಾಗಿ ಬಂದಿದ್ದಾರೆ ಅವರು, ಐದು ಸಲ ವೀನಾಗಿ ಬಂದಿದ್ದಾರೆ, ಆರನೇ ಸಲ ಅವ್ರಿಗೆ ಟಿಕೆಟ್ ಕೊಟ್ಟಾಗಿದೆ, ಈಗಲೂ ಅವರು ವೀನಾಗಿ ಬರ್ತಾರೆ ಅಂತ ನಾನು ಧೈರ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿರಾಶ್ರಿತರ ಸಮಸ್ಯೆ ಇಲ್ಲಿ ಇಲ್ಲ, ಇಲ್ಲ ನಿರಾಶ್ರಿತ ಸಮಸ್ಯೆಗೆ ಅವರು ಸ್ಪಂದನೆ ಮಾಡಿದಾರಲ್ಲ. ಈಗ ಅನಂತಕುಮಾರ್ ಹೆಗಡೆಯಲ್ಲಿ ಎಲ್ಲಿ ರಿಬ್ಬನ್ ಕಟ್ ಮಾಡೋ ಕೆಲಸ ಮಾಡಿಲ್ಲ, ಮತ್ತು ಅನಂತಕುಮಾರ್ ಹೆಗಡೆ ಅವರು 20-25 ವರ್ಷದಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಜನ ಯಾಕೆ ಅವ್ರಿಗೆ ಇಲೆಕ್ಟ್ ಮಾಡ್ತಾ ಇದ್ದಾರೆ? ಮತ್ತು ಇನ್ನೊಂದು ಮಾತು ಹೇಳಿ ಸ್ಪಷ್ಟಪಡಿ, ಕೆಲವರು ಹೇಳ್ತಾ ಇದ್ದಾರೆ ಮೋದಿಯವರು ಹೆಸರು ಹೇಳ್ಕೊಂಡು ಅವ್ರು ಓಟ್ ಕೇಳ್ತಾ ಇದ್ದಾರೆ. ಯಾಕೆ ಮೋದಿಯವ್ರ ಹೆಸರು ಕೇಳಬಾರ್ದಾ? ಅವ್ರು ನಮ್ಮ ಬ್ರ್ಯಾಂಡ್ ಲೀಡರ್, ಅವ್ರು ಬಿ ಜೆ ಪಿ ಅವರಲ್ಲ. ಈಗ ಸಂಸದರು ಕೆಲಸ ಮಾಡಿಲ್ಲ ಅಂತ ಒಂದು ಕಡೆ ಹೇಳಿದ್ರೆ, ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತೆ ಮೋದಿ ಬ್ರ್ಯಾಂಡನ್ನು ನಾವು ತಗೊಳ್ತೀವಿ ಅಂತ ಇನ್ನೊಂದು ಮಾತ್ರ. ಹಾಗಾದರೆ ಕೆಲಸ ಆಗಿದೆಯಾ ಇಲ್ವಾ ಏನು? ಹಾಗಾದರೆ ಮೋದಿ ಬ್ರ್ಯಾಂಡ್ ತಗೊಳ್ಳೋ ಅವಶ್ಯಕತೆ ಇದೆಯಾ? ಸಂಸದರ ಹೆಸರಲ್ಲಿ ಎಲೆಕ್ಷನ್ ಮಾಡ್ಬೋದು? ಸಂಸದರ ಹೆಸರಲ್ಲಿ ಎಲೆಕ್ಷನ್ ಆದರೂ ಸಹಿತ ಅವರೇ ವಿನ್ ಆಗ್ತಾರೆ, ಅದು ಮಾತ್ರ ಗ್ಯಾರಂಟಿ. ಮೋದಿಯವ್ರ ಬ್ರ್ಯಾಂಡ್ ಬೇಡ, ಆದರೆ ನಮ್ಮ ನಾಯಕರು ಮೋದಿಯವರು ಆದ್ದರಿಂದ ಅವರನ್ನೊಂದು ತಗೊಳ್ಳೋದು ಇದಿದೆ. ಆದರೆ ಇಲ್ಲಿ ಪ್ರಜ್ಞಾವಂತ ನಾಗರಿಕರೇನಿದ್ದಾರೆ ಉತ್ತರ ಕನ್ನಡದವರು, ಸತತವಾಗಿ ಆರಿಸ್ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಷ್ಕಳಂಕ ಇದ್ದಾರೆ ಹೇಳೇ ಅರ್ಥ. ಈಗ ಇನ್ನೊಂದು ಒಂದೇನಂದರೆ, ನಿಮ್ಮದೇ ಒಬ್ಬ ಪ್ರಭಾಕರ್ ಕಲ್ಲಡ್ಕ ಭಟ್ರು ಏನಂದರು, ಕಳಪೆ ಸಂಸದರಾದರೂ ಪರವಾಗಿಲ್ಲ, ರಾಷ್ಟ್ರಕ್ಕಾಗಿ ನೀವು ಓಟ್ ಹಾಕಬೇಕು ಸಂಸದರಿಗೆ ಅಂತ. ಹಾಗಾದರೆ ನಮ್ಮ ಜಿಲ್ಲೆಗಳು, ನಮ್ಮ ಲೋಕಸಭಾ ಕ್ಷೇತ್ರಗಳು ರಾಷ್ಟ್ರ ಅಲ್ವಾ ಅನ್ನುವಂಥ ಪ್ರಶ್ನೆ. ಇದು ರಾಜಕಾರಣ ಬೇರೆ ಮತ್ತು ರಾಷ್ಟ್ರ ಪ್ರೇಮ ಬೇರೆ. ಈಗ ಕೆಲವರು ನಮ್ಮ ಸ್ನೇಹಿತರು ನಿಮ್ಮ ಮುಖಾಂತರ ಹೇಳ್ತಾ ಇದ್ದಾರೆ ಅವರು ಇದು ಮಾಡಲಿಲ್ಲ ಅದು ಮಾಡಲಿಲ್ಲ. ಆ ವಿಚಾರಕ್ಕೆ ನಾನು ಒಂದು ಸಣ್ಣ ಪ್ರಶ್ನೆ ನಿಮಗೊಂದು ಹೇಳ್ತೇನೆ. ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಂದರೆ ಏನು ಅವರು ಸ್ವಲ್ಪ ತಿಳ್ಕೊಳ್ಬೇಕು, ಈಗ ಯಾರಿಗೆ ಗೊತ್ತಿಲ್ಲ ಅವ್ರು ತಿಳ್ಕೊಳ್ಬೇಕು. ಯಾಕೆ ಪ್ರಧಾನಮಂತ್ರಿ ಅಂದರೆ ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಅಂದರೆ ಇನ್ನೊಂದು 10 ವರ್ಷ ಅವಕಾಶ ಕೊಡಬೇಕಿಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು 5 ವರ್ಷ ಆದರೂ ಜನ ಕೊಟ್ಟರೆ ಅದು ಏನಂತ ಹೇಳಿ ನಾವು ಹೇಳಲಿಕ್ಕೆ ಸ್ಪಷ್ಟ ಚಿತ್ರಣ ಕೊಡಬೇಕು. ಓಕೆ, ಈಗ ಮೇಡಮ್ ನೀವು ಮಹಿಳೆಯಾಗಿ ಆರ್ ಯು ಸ್ಯಾಟಿಸ್ಫೈಡ್ ಇಲ್ಲಿನ ಡೆವಲಪ್ಮೆಂಟಿಂದ? ಮೇಡಮ್, ನಾನು ನನ್ನ ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ, ನಾನು ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿ ಆಗಿರುವಾಗ ಎಂ ಪಿ ಅವರನ್ನು ನಾವು ಸತತ ಪ್ರಯತ್ನ ಮಾಡಿ ಆರಿಸಿ ತಂದಿದ್ವಿ. ನನ್ನ ಊರಿನ ಜನರ ಸಲುವಾಗಿ ನನಗೊಂದು ಖಾಯಂ ಡಾಕ್ಟರ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಂದ ಶಿರ್ಸಿಗೆ ಮಳೆಯಲ್ಲಿ ಬೈಕ್ ಮೇಲೆ ಶಿರ್ಸಿಗೆ ಅವರು ಐಬಿಗೆ ಹೋಗಿದ್ದೆ. ಐಬಿಗೆ ಹೋಗಿ ಅವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟವ. ಅವ್ರು ನನಗೆ ಹೇಳಿದ ಮಾತು ಏನಂದರೆ, ಮೇಡಮ್ ಇದು ನಾವು ಮಾಡೋದಲ್ಲ ಜೆಡ್ ಪಿ ಅವ್ರು ಮಾಡೋದು ಅಂತ ಹೇಳಿ. ಅದರಿಂದ ನನಗೂ ಕೂಡ ಅವ್ರ ಮೇಲೆ ಸ್ವಲ್ಪ, ಮತ್ತು ನಾನು ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಬಹಳಷ್ಟು ಕೆಲಸ ಮಾಡಿದ್ದೇನೆ. ಮೋದಿಯವರ ಹೆಸರು ಹೇಳಿ ಗ್ಯಾಸ್ ಕೊಡಿಸೋದು, ಆವಾಗ ನಮ್ಮ ಎಮ್ ಎಲ್ ಎರಿಗೆ ಎಲ್ಲ ಹೆಚ್ಚಾಗಿ ಓಟ್ ಬಿದ್ದಿದ್ದಂದರೆ ನನ್ನ ಕಾಲೋನಿಯಲ್ಲಿ ಈ ಗ್ಯಾಸಿನಿದ್ರಿಂದ. ಯಾಕಂತ ಹೇಳಿದರೆ, ನಾನು ಮೋದಿಯವರ ಹೆಸರು ಹೇಳಿ 230 ಜನರಿಗೆ ಗ್ಯಾಸನ್ನು ವಿತರಣೆ ಮಾಡಿದ್ದೆ. ಇದು ಕೊಡ್ತಾ ಇರೋ ಗ್ಯಾಸು ಫ್ರೀ ಅಲ್ಲ, ಆದರೆ ಹೇಳುವಾಗ ಇವರು ನಾವು ಮೋದಿ ಗ್ಯಾಸು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಅಂತೇಳಿ ತಂದ್ರನ್ನ ಫ್ರೀ ಅಲ್ಲ. ಹಾಗಾದರೆ ಯಾಕಂದರೆ ಒಂದು ವರ್ಷದಿಂದ ನಾನು ಯಾರಿಗೆ ಗ್ಯಾಸ್ ಕೊಟ್ಟಿದ್ದೇನೋ ಫ್ರೀಯಾಗಿ ಕೊಟ್ಟಿದ್ದೇನೋ ಅವ್ರಿಗೆ ಸಬ್ಸಿಡಿ ಹೋಗ್ತಾ ಇಲ್ಲ ಅಕೌಂಟಿಗೆ. ನಾನು ವಿದ್ಯಾರ್ಥಿ ಒಕ್ಕೂಟದ ಒಂದು ಅಧ್ಯಕ್ಷನಾಗಿ ಹೇಳಿಕ್ ಬಯಸ್ತಾ ಇದ್ದೇನೆ. ಪ್ರಜ್ಞಾವಂತರ ಓಟ್ ಇಲ್ಲಿ ಕಾರವಾರದಲ್ಲಿದೆ, ಈ ಜಿಲ್ಲೆಯಲ್ಲಿ ಪ್ರಜ್ಞಾವಂತರ ಓಟಿದೆ. ನಾನು ಅವರಿಗೆ ಕೆಳಕಳಿಯವಾಗಿ ಕೇಳ್ಕೊಳ್ತಾ ಇದ್ದೇನೆ, ಕುದುರೆ ನೋಡಿ ಓಟ್ ಹಾಕಬೇಡಿ, ಕುದುರೆ ನೋಡಿ ಓಟ್ ಹಾಕ್ಕೊಂಡು ಇಲ್ಲಿ ಜನ ಈ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದಾನೆ ನಮ್ಮ ಅನಂತಕುಮಾರ್. ಆ ಕತ್ತೆಗೆ ಓಟ್ ಹಾಕಬೇಡಿ ಅಂತ ನಾನು ಪ್ರಜ್ಞಾವಂತ ಯುವಕರಿಗೆ ಕೇಳ್ಕೊಳ್ತಾನೆ. ಯಾಕಂದ್ರೆ ಉತ್ತರ ಕರ್ನಾಟಕ ಗೊತ್ತಾಗ್ತಿಲ್ವ, ಕುದುರೆ ನಮ್ಮ ಇವರು ಮೋದಿಯವರು, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಈ ಕತ್ತೆಗೆ ನಾವು ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, ಅವರಿಗೆ ಧರ್ಮಸ್ಥಳ ಮಂಜುನಾಥ ಮೇಲೆ ಆಣೆ ಮಾಡ್ಕೊಂಡು ಹೇಳಿ ಎಷ್ಟು ಯುವಕರಿಗೆ ನೀವು ನೌಕರಿ ಕೊಟ್ಟಿದ್ರಪ್ಪ 22 ವರ್ಷದಲ್ಲಿ? ನಾವು ಹೋರಾಟ ಮಾಡ್ತಾ ಇದ್ದೇವೆ, ಬೀದಿಗೆ ಬಂದ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಯುವಕರು ಅಂಕೋಲಾ ಹುಬ್ಳಿ ಟ್ರೈನ್ ಆಗಬೇಕು, ಇಲ್ಲಿ ಕಾರವಾರದಲ್ಲಿ ಒಂದು ಕೈಗಾರಿಕಾ ಸ್ಥಾಪನೆ ಆಗಬೇಕಂತ ಕಳಕಳಿವಾಗಿ ಕೈ ಮುಗಿದು ಕೇಳ್ಕೊಂಡಿದ್ದೆ ನಮ್ಮ ಸಂಸದರಿಗೆ, ನಮ್ಮ ಸಚಿವರಿಗೆ. ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಿದೆ ಮೇಡಮ್, ನಾವು ರೋಡಲ್ಲಿ ಸ್ಟ್ರೈಕ್ ಮಾಡಿದ್ರೇನು ನಿಮ್ಮದು ಟ್ರೈನ್ ಬರ್ತದಾ ಅಂತ ಕೇಳ್ತಾರೆ ಅವರು ನಮಗೆ. ಸಚಿವರೇ, ನಿಮ್ಗೆ ಮಾನ ಮರ್ಯಾದೆ ಇದ್ದರೆ ಮುಸ್ಲಿಂ ಅವರ ಓಟು ನೀವು ಬೇಡ ಅಂತ ಹೇಳ್ತೀರಿ, ಅಲ್ಪಸಂಖ್ಯಾತರ ಓಟು ಬೇಡ ಅಂತ ಹೇಳಿದ್ರೆ ಈ ಸಲ ನೀವು ಯಾವ ರೀತಿ ಸಚಿವರಾಗ್ತೀರಾ ಸಂಸದರಿಗೆ ನಾವು ನೋಡ್ತೇವೆ. ಸಂಸದರು ಈಗ ಇವರಂದ್ರೂ ಕೋಮು ಭಾವನೆ ಇದೆ, ಆದರೆ ನನಗೊಂದು ಆಶ್ಚರ್ಯ ಅನಿಸೋದು, ಪ್ರಜ್ಞಾವಂತರ ನಾಡು ಅಂತೀರಾ, ಇಷ್ಟು 8 ಕ್ಷೇತ್ರಗಳಿವೆ ಇಲ್ಲಿ, ಯಾಕೆ ಅಷ್ಟೊಂದು ಈಸಿಯಾಗಿ ಓಟ್ ಹಾಕ್ತೀರಾ? ಅಷ್ಟೊಂದು ಅಭಿವೃದ್ಧಿಯೇ ಇಲ್ಲ ಅಂದರೆ ಆಗ ಸಾಧ್ಯನಾ? ಅಭಿವೃದ್ಧಿ ಆಗದಿದ್ರು ಕೂಡ ಅವರು ಇಲೆಕ್ಷನ್ ಟೈಮ್ನಲ್ಲಿ ಜನರ ಭಾವನೆ ಏನಿದೆಯೋ ಅದು ದಿಕ್ತಪ್ಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರು ಒಂದು ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಅವರು ಮತ್ತೊಂದು ದಿಕ್ಕಿನಿಂದ ಜನರಲ್ಲಿ ಪ್ರಚೋದನಾತ್ಮಕವಾಗಿ ಚಟುವಟಿಕೆಗಳನ್ನು ತಮ್ಮ
ಕಾರ್ಯಕರ್ತರ ಮೂಲಕ ಮಾಡಿಸ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ. ಆ ಕಾರಣಕ್ಕಾಗಿ ಜನರು ಗೊಂದಲವಾಗಿ ಕೊನೆ ಹಂತದಲ್ಲಿ ನೀವು ದೇಶ ನೋಡ್ರಿ ದೇಶ ನೋಡ್ರಿ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಯಾರೇ ಪ್ರಧಾನಿಯಾಗಿದ್ದರೂ ಕೂಡ ನಮ್ಮ ಸೈನಿಕರು ತಮ್ಮ ಕರ್ತವ್ಯವನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಹಿಂದೆ ಎಷ್ಟು ಸೈನಿಕ ಎಷ್ಟು ಆಡಳಿತ ನಡೆಸಿದಾರೋ ಅವರಿದ್ದಾಗಲೂ ಕೂಡ ನಮ್ಮ ಸೈನಿಕರ ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ BJP ಸರ್ಕಾರ ಬಂದವಾಗ ಮಾತ್ರ ನಮ್ಮ ಸೈನಿಕರನ್ನು ತಮ್ಮ ಪಕ್ಷದ ಕಾರ್ಯಕರ್ತರಂತೆ ಪ್ರಚೋದನೆ ಮಾಡಿ ಜನರಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಜಾಗೃತಿ ಅಂದರೆ ದೇಶದ ಅಭಿವೃದ್ಧಿಗಾಗಿ ಅಲ್ಲ, ಪಕ್ಷದ ಅಭಿವೃದ್ಧಿಗಾಗಿ ಸೈನಿಕರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ನೇರವಾಗಿ ಸಂಸದರಿಗೆ ಕೇಳ್ತಾ ಇದ್ದಾರೆ ಇಲ್ಲಿನ ಜನ, ಇಷ್ಟು ಅನುದಾನ ಬಂದಿದೆ, ಇದು ನಾನು ಮಾಡಿದ ಕೆಲಸ ಅಂತ ಹೇಳಿ ಅಂತ. ಆದರೆ ಜನ ಇವರನ್ನು ಆರಿಸಿ ತರ್ತಿದ್ದಾರೆ, ಅದರ ಗುಟ್ಟೇನು? ಮತ್ತು ಇಲ್ಲಿ ನಾನೀಗ ಕರಾವಳಿ ಭಾಗದಲ್ಲಿ ನಿಂತಿದ್ದೀನಿ, ಇಲ್ಲಿ ಎಲ್ಲಾದರೂ ಮೋದಿ ಸುನಾಮಿ ಬಡಿತಾ ಇದೆಯಾ ಉತ್ತರ ಕನ್ನಡ ಭಾಗದಲ್ಲಿ? ಇಲ್ಲಿನ ಜನ ಕೂಡ ಸಿಕ್ಕಾಪಟ್ಟೆ ಸಂಸದರ ಕೆಲಸದ ಬಗ್ಗೆ ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಿದ್ರೆ, ಮಾಡಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಿದ್ದಾರೆ, ಇನ್ನೊಬ್ಬರು ಮೋದಿ ಹೆಸರು ಹೇಳ್ತಿದ್ದಾರೆ. ಆದರೆ ಈ ಬಾರಿ ಚುನಾವಣೆ ಇಶ್ಯೂ ಬೇಸ್ಡ್ ಚುನಾವಣೆ ಆಗ್ತಿದೆಯಾ ಅಥವಾ ವ್ಯಕ್ತಿಯ ಪೂಜೆಯ ಚುನಾವಣೆ ಆಗ್ತಾ ಇದೆ? ಇದು ಯಾವುದೇ ಇಶ್ಯೂ ಬೇಸ್ ಆದಂತ ಕಾಣೋದಿಲ್ಲ. ಒಂದು ವ್ಯಕ್ತಿಯನ್ನ ಈಗ BJP ಈ ನಮ್ಮ ಸಂಸದ ಇರಲಿ ಅಥವಾ ಯಾವುದೇ ಇರಲಿ, ಮೋದಿಯನ್ನು ಪ್ರೊಜೆಕ್ಟ್ ಮಾಡಿ ಓಟ್ ಕೇಳ್ತಾ ಇದ್ರೆ ವಿನಃ ತಾವು ಅಭಿವೃದ್ಧಿ ಮಾಡಿದ್ದೇವೆ, ನಾವು ಈ ಕಾರ್ಯಕ್ರಮಗಳು ಮಾಡಿದ್ದೇವೆ, ನಾವು ಮುಂದೆ ಮಾಡ್ತೇವೆ ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಬಂದಿಲ್ಲ. ಅಂದಮೇಲೆ ವ್ಯಕ್ತಿ ಪೂಜೆನೆ. ಈಗ ವ್ಯಕ್ತಿ ಪೂಜೆಯ ಯಾವ ವ್ಯಕ್ತಿಯನ್ನು ನಾನು ಆಧರಿಸ್ಕೊಂಡು ಹೇಳ್ತಾರೋ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈ ಹಿಂದಿನ ಇಲೆಕ್ಷನಲ್ಲಿ ಯಾವ್ಯಾವ ರೀತಿ ಆಶ್ವಾಸನೆಗಳನ್ನು ಈ ಜನರಿಗೆ ಕೊಟ್ಟರು ಅದ್ರಲ್ಲಿ ಒಂದಾದರೂ ಅವರು ಪೂರ್ಣ ಮಾಡಿದ್ದಾರೆ ಅಂತ ಹೇಳಬೇಕು ಜನರಿಗೆ. ಉಜ್ವಲ ಕೊಟ್ಟಿದ್ದೀವಿ, ಆಯುಷ್ಮಾನ್ ಕೊಟ್ಟಿದ್ದೀವಿ, ಈಗಾಗಲೇ ಈಗ ನಮ್ಮ ಹೇಳಿದರು ಉಜ್ವಲ ಕೊಟ್ಟಿದ್ದು ಅದು ಹೆಸರಿಗೆ ಉಚಿತ, ನಂತರ ಅದೆಲ್ಲ ಗೌರ್ಮೆಂಟಿಗೆ ಸೇರ್ತಾ ಇದೆ ಅಂತ, ಅದು ಉಚಿತವಾದ್ದಲ್ಲ, ಅಡ್ವರ್ಟೈಸಿಗೆ ಬಳಸ್ತಾ ಇದ್ದಾರೆ. ಮತ್ತು ನಾವು ಪ್ರಜ್ಞಾವಂತರು ಇಲ್ಲಿವರೆಗೆ ನಾವು ಮಾತಾಡ್ಕೊಂಡ್ವಿ ಪ್ರಜ್ಞಾವಂತರು ಪ್ರಜ್ಞಾವಂತರು ಅಂತ, ಇವತ್ತಿಗೂ ನಾವು ಸರಿಯಾದ ಸಂಸದನ್ನು ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ನಾಳೆ ಉಳಿದ ಜಿಲ್ಲೆಯವರು ಕೇಳ್ತಾರೆ ನೀವು ಉತ್ತರ ಕನ್ನಡದ ಹೇಗೆ ಪ್ರಜ್ಞಾವಂತರು ಅಂತ. ದಯವಿಟ್ಟು ಪ್ರಜ್ಞಾವಂತ ಮತದಾರರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು, ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಸರ್, ಈಗ ಚುನಾವಣೆ ಈಗ ಒಂದು ದುರಂತನೂ ಅನಿಸ್ತಾ ಇದೆ, ನಮ್ಮ ದೇಶದಲ್ಲಿ ಇಶ್ಯೂ ಬೇಸ್ಡ್ ಚುನಾವಣೆ ಯಾಕೆ ಆಗ್ತಿಲ್ಲ? ಇಶ್ಯೂ ಬೇಸ್ಡ್ ಚುನಾವಣೆ ಅಂತ ಹೇಳಿದ್ರೆ ಇವಾಗ ನಾ ಹೇಳ್ತಾ ಇದ್ದೇನೆ, ರಾಷ್ಟ್ರದ ಅಭಿವೃದ್ಧಿ ರಾಷ್ಟ್ರ ನ್ಯಾಯಕ ಅಂತ ಹೇಳ್ತೀವಿ. ನಾಯಕ ಅಂತೇಳಿ ನಾವು ಏನು ಗೌರವಿಸ್ತೀವಲ್ಲ ಆ ಗೌರವಪೂರ್ಣವಾಗಿ ಅವ್ರ ಕೆಲಸ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ನೀವು ಹೇಳಿದ್ರೆ ಇವಾಗ ಆಯುಷ್ಮಾನ್ ಬಗ್ಗೆ ನಾನು ಬರ್ತಾ ಇದ್ದೇನೆ. ಆಯುಷ್ಮಾನ್ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಈ ಹಿಂದೆ BPL ಕಾರ್ಡ್ ಇದ್ದವ್ರಿಗೆ ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಇತ್ತು, ಅದನ್ನು ಇವರು ಏನು ಮಾಡಿದ್ದಾರೆ ಆಯುಷ್ಮಾನ್ ಅಂತೇಳಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಈಗ ಆಯುಷ್ಮಾನ್ ಕಾರ್ಡ್ ತೊಗೊಂಡವರು ಈಗ ಹೇಳ್ತಾರೆ, ಮೊದಲು ಏನಿತ್ತು ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದವರು ಬಡವರು ಇರ್ತಾರೆ, ಅವರು BPL ಕಾರ್ಡ್ ತೋರಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿದರೆ ಅವರು ಅಲ್ಲಿಂದ ನಮ್ಮಲ್ಲಿ ಆಗುವುದಿಲ್ಲ, ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲೂ ಫ್ರೀ ಆಗ್ತದೆ. ಈಗಲೂ ಫ್ರೀ ಆಗುವುದಿಲ್ಲ. ಈಗ ಡೈಲಿ ಬೆಳಿಗ್ಗೆ 3-4 ಗಂಟೆಗೆ ಲೈನಿಗೆ ಕ್ಯೂ ನಿಂತ್ಕೊಂಡು ನಿನ್ನೆ ಒಬ್ಬರು ಎಕ್ಸ್ಪೈರ್ಡ್ ಆದರು, ಲೈನ್ ನಿಂತ್ಕೊಂಡು ಜನರಿಗೆ ಸತಾಯಿಸ್ತಾ ಇದ್ದಾರೆ. ಒಂದು ದಿವಸಕ್ಕೆ ಒಂದು 20-50 ಜನರಿಗೆ ಇವರು ಆಯುಷ್ಮಾನ್ ಕಾರ್ಡ್ ಕೊಡ್ತಾರೆ, ಅದನ್ನು ಈಗ ಕೊಡುವುದಿಲ್ಲ, ಮತ್ತೊಂದು 2 ತಿಂಗಳ ನಂತರ. ಅದ್ರ ಮಧ್ಯದಲ್ಲಿ ಸತ್ತಿದ್ರೆ ಯಾರು ಹೊಣೆ? ಅದು BPL ಕಾರ್ಡ್ ಇದೆ ಅಲ್ಲ, ಇದು ಮಾಡ್ಕೊಂಡು ಬರ್ತಾ ಇದ್ದಿದ್ರಲ್ಲ ಹಿಂದಿಂದ, ಅದು ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ಇದು ಆಯುಷ್ಮಾನ್ ಅಂತೇಳಿ ಬೇರೆ ಯಾಕೆ ಮಾಡಿದ್ದಾರೆ? ಅದರಲ್ಲಿ ದಲಿತರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇನೆ, ನಮ್ಮ ಡೆವಲಪ್ಮೆಂಟ್ ಅನಂತಕುಮಾರ್ ಹೆಗಡೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ದಲಿತರ ಸಲುವಾಗಿ ಕೆಲವೊಂದು ಫಂಡ್ ಬರುತ್ತೆ, ವರ್ಷಕ್ಕೆ 1-2 ಕೋಟಿ ಬರುತ್ತೆ, ಅದರಲ್ಲಿ 50% ಸಂಸದರಿಗೆ ಇರುತ್ತೆ, 50% ವಿಧಾನಸಭಾ ಕ್ಷೇತ್ರಕ್ಕೆ MLAಗೆ ಇರುತ್ತೆ. ಅದ್ರ ಬಗ್ಗೆ MLAದು ಕಾರ್ಯ ಎಲ್ಲ ಆಗ್ತಾ ಇರ್ತದೆ, MP ಫಂಡ್ ಎಲ್ಲ ಕಳೀತಾ ಇರ್ತದೆ. ಅವರಿಗೆ ಕೇಳಿದರೆ ಅದು ನನಗೆ ಸಂಬಂಧಪಟ್ಟಿದಲ್ಲ, ಸೆಂಟ್ರಲ್ಗೆ ಸಂಬಂಧ, ನಾನೇ ಫೋನ್ ಮಾಡಿದ್ದೇನೆ ಖುದ್ದಾಗಿ. ಅಭಿವೃದ್ಧಿ ವಿಚಾರದಲ್ಲೂ ಭೇದ ಮಾಡ್ತಾ ಇದ್ದಾರೆ. ನಾನೇ ಫೋನ್ ಮಾಡಿ ಸ್ವತಃ ಕೇಳಿದ್ದೇನೆ, ಒಂದು ಪಂಚಾಯತಿ ಕೆಲಸ ಆಗಿದೆ, ಇನ್ನೊಂದು ಪಂಚಾಯತಿ ಕೆಲಸ ಆಗಲಿಲ್ಲ. ಆಫೀಸಿಗೆ ಕೇಳಿದರೆ ಅವ್ರೇನು ಹೇಳಿದರು, ಇಲ್ಲ ಸರ್ ಅದು ಸಂಸದಿಗೆ ಫಂಡಿಗೆ ಹೋಗಿದೆ, ಅದು MP ಫಂಡಿಗೆ ಹೋಗಿದೆ, MLA ಫಂಡಿಗೆ ಹೋಗಿದೆ ಆಗಿದೆ ಅಂತೇಳಿ. ನಾನು ಫೋನ್ ಮಾಡ್ತಾ ಇದ್ದೇನೆ, ಸರ್ ಹೀಗೀಗೆ ನಿಮ್ಮ ಫಂಡಲ್ಲಿ ಹೀಗೀಗೆ ಅಮೌಂಟ್ ಇದೆ, ಖರ್ಚಾಗಲಿಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ ರೀ, ನಿಮ್ಮ MLAಗೆ ಹೇಳ್ರಿ, ಆ ಫಂಡ್ ರಿಟರ್ನ್ ಹೋಯ್ತು. ಬೇಕಿದ್ರೆ DC ಕಚೇರಿಗೆ ಹೋಗಿ ನೋಡ್ರಿ, ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗ್ರಿ, 3 ಕೋಟಿ ಅಮೌಂಟ್ ರಿಟರ್ನ್ ಹೋಗಿದೆ ನಮ್ಮ ಜಿಲ್ಲೆಯಿಂದ. ಡೆವಲಪ್ಮೆಂಟ್ ಆಗಿ ತೋರಿಸ್ರಿ, ರಿಬ್ಬನ್ ಕಟ್ ಮಾಡಿ. ಅವ್ರ ಹೆಸರಲ್ಲಿ ಏನು ಕಾರ್ಯಕ್ರಮ ಆದರೆ ಅದು 100% DC ಆಫೀಸ್ ಅನಂತಕುಮಾರ್ ಹೆಗಡೆ ಮಾಡಿದ್ರೆ ಅದು ರಿಬ್ಬನ್ ಕಟ್ ಅವರೇ ಮಾಡಬೇಕು. ಅವ್ರು ಕಾರ್ಯಕ್ರಮನೇ ಮಾಡಲಿಲ್ಲ, ರಿಬ್ಬನ್ ಕಟ್ ಹೆಂಗೆ ಮಾಡ್ತಾರೆ ಅವರು? ರಿಬ್ಬನ್ ಕಟ್ಟು ಮಾಡಲ್ಲ, ರಿಬ್ಬನ್ ಯಾಕೆ ಕಟ್ ಮಾಡ್ತಾರೆ? ಅವ್ರದ್ದು ಕಾರ್ಯಕ್ರಮ ಅವ್ರದ್ದು ಒಂದು ಫಂಡಿಂದ ಮಾಡಿದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಆಗೋದು ಸಾಧ್ಯ ಅಲ್ಲ. ಅವ್ರು ಮಾಡಲೇ ಇಲ್ಲ ಅಂದರೆ ರಿಬ್ಬನ್ ಕಟ್ ಹೆಂಗೆ ಮಾಡ್ತಾರೆ ಅವರು? ಈಗ 70 ವರ್ಷದಲ್ಲಾಗದ್ದು 5 ವರ್ಷದಲ್ಲಾಗಿದೆ, ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ನಿಮಗೆ ಉದಾಹರಣೆಗೆ ನಾನು ಇಲ್ಲೇ ಹೇಳ್ತೇನೆ, ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹೇಳ್ತೇನೆ. ಸರ್, ಇದೆಲ್ಲ ಏನು 70 ವರ್ಷದಲ್ಲಿ, ಇದು 5 ವರ್ಷದಲ್ಲಿ ಆದದ್ದ, ಇದು 70 ವರ್ಷದಲ್ಲಿ ಆದದ್ದ? ಇದು ಖಾಲಿ ಇಲೆಕ್ಷನ್ ಟೆಂಟ್ಗಾಗಿ ಅಲ್ಲ, ಅದು ಬೇರೆ ಯಾವ ವಿಷಯಕ್ಕೂ ಅಲ್ಲ. ನೀವು ತೋರಿಸಲಿಲ್ಲ ಒಂದಾದರೂ ಯಾರಿಗೆ ಉದ್ಯೋಗ, ಎಷ್ಟು ಜನರಿಗೆ ಉದ್ಯೋಗ, 2 ಉದ್ಯೋಗ ಮೇಲೆ ಮಾಡಿದ್ರಂತೆ. 70 ವರ್ಷದಿಂದ ಅಭಿವೃದ್ಧಿನೇ ಆಗಲಿಲ್ಲ 5 ವರ್ಷದಲ್ಲಿ ಅಂತ ಹೇಳಿದೆ. ಹಂಗಾರೆ DC ಆಫೀಸ್ ಯಾರ ಹಂತದಲ್ಲಿ ಆಗಿದೆ? 92ನಲ್ಲಿ ಅದಾಗಿದೆ. ಹಂಗಾದ್ರೆ ಈ 5 ವರ್ಷದಲ್ಲಿ ಇಲ್ಲಿ ಆಗೈತೆ ಅಂತ ಹೇಳ್ತಾರೆ. ಈ ರೋಡ್ಗಳು ಇಲ್ಲಿ ಇವೆಲ್ಲ ಎಲ್ಲಿಂದ ನಡೀತಾ ಇದೆ, ಯಾರ್ಲಿಂದ ಆಗ್ತಾಯಿದ್ದಾವೆ? 5 ವರ್ಷದ ಆಗಿದ್ದು ನಾವು ಹೇಳಲ್ಲ, ದಲಿತರ ಮೇಲೆ ದೌರ್ಜನ್ಯ ನಡೆದಿದೆ. ಮಾಂಸ ತಿಂದ್ರೂ ಮುಕ್ಕಿ ಕಟ್ 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 ಮಾಡಿ ಬೇಸಾಡ್ದುಂಟು, ಅವು ದನಗಳು
ತಪ್ಪು ಮಾಡಿದರೆ ಸ್ವಂತ ನಿರ್ಧಾರ ಮಾಡಿದರೆ ತಪ್ಪು ಅನ್ಕೊಂಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. ಆದರೆ ಇವರು ನೋಟ್ ಬ್ಯಾನ್ ಮಾಡಬೇಕಾದ್ರೆ ಪೂರ್ವದಲ್ಲಿ ಇವರು ರಾಜಕೀಯವಾಗಿ 10,000 ಇರಲಿ 100,000 ಕೋಟಿ ಇರಲಿ ಅವೆಲ್ಲನೂ ಸರಿಯಾಗಿ ನಾವು 60% ಅಂತೇಳಿ ಮಾಡ್ಕೊತಾರೆ. ತಮ್ಮ ಸ್ವಾರ್ಥ ಉತ್ತರ ಪ್ರದೇಶ ಎಲೆಕ್ಷನ್ಗೋಸ್ಕರವಾಗಿ ನೋಟ್ ಬ್ಯಾನ್ ಮಾಡಿದಿರಿ ನೀವು. ನಾವೆಲ್ಲ ಆರ್ಸ್ ತಂದ ಮೇಲೆ ನೀವು ಪ್ರಧಾನಿ ಆಗಿದೆ ಅಲ್ವಾ, ಅದಕ್ಕೆ ಪೂರ್ವದಲ್ಲಿ ನೀ ಎಲ್ಲಿದ್ದಿ, ಯಾವ ಊರ್ದಲ್ಲಿದ್ದಿ, ಯಾರು ಓಟ್ ಹಾಕಿದ ಮೇಲೆ ನೀ ಪ್ರಧಾನ ಅನ್ಸ್ಕೊಂಡಿದ್ದಿ. ನಮ್ಮ ರಾಷ್ಟ್ರೀಯ ಬಗ್ಗೆ ಗೌರವ ಇದೆ, ರಾಷ್ಟ್ರ ಪ್ರಧಾನಿ ಅಂದ್ರೂ ಗೌರವ ಇದೆ. ಸೊ ನಿಮ್ಮ ಈಗ ಚೌಕಿದಾರ್ ಅನ್ನುವಂಥ ಒಂದು ಹೊಸ ಟ್ರೆಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಚೌಕಿದಾರ್ ಈ ಶಬ್ದ ಖಾಲಿ ಚೌಕಿದಾರ್ ಅಂತ ಹೇಳಲಿಕ್ಕೆ ಕಾರಣ ಅವರು ದೇಶದ ರಕ್ಷಣೆ ವಿಷಯ ಬಂದಾಗ ನಾನು ದೇಶಕ್ಕೆ ಕಾಯುವ ಒಬ್ಬ ಪ್ರಧಾನ ಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ ಹೇಳಿದ ಅದೇ ನಮ್ಮ ಪ್ರಧಾನ ಮಂತ್ರಿ ಅವರು. ರಾಜಕೀಯ ಮಾಡಕ್ಕೆ ಬಂದಿದ್ದು ಅದು ರಾಜಕೀಯ ಆ ಉತ್ತರ ಅದು ಕಟ್ ಮಾಡ್ತಾರೆ ಮೇಡಮ್. ಅಲ್ಲ ಅಲ್ಲ ಅಲ್ಲ, ಈಗ ನೋಡಿ ವಾಕ್ಯ ಪೂರ್ತಿಯಾಗಿ ಓದ್ಬೇಕು. ನಾವು ಮಧ್ಯದಲ್ಲಿ ಮಾತ್ರ ಮಾಡಿ ಅದೇ ಹೈಲೈಟ್ ಮಾಡ್ತಾ ಇದ್ವಿ. ಇದು ರಾಜಕೀಯದವರು ಅಂದ್ರೆ ನಾ ರಾಜಕೀಯ ಮಾಡ್ತಾ ಅವ್ರಿಗೆ ನೀವೇನು ಮಾಡ್ಲಿಕ್ಕೆ ಬಂದಿದ್ರಿ, ಸಮಾಜ ಸೇವೆನಾ ರಾಜಕೀಯ ಮಾಡಲಿಕ್ಕೆ? ಅವ್ರಿಗೆ ಫೆಡಪ್ ಆಗಿ ಹೌದು ರಾಜಕೀಯದಲ್ಲಿ ಇದ್ಮೇಲೆ ರಾಜಕೀಯ ಮಾಡಲೇಬೇಕು. ಇವರೆಲ್ಲ ಈಗ ರಾಜಕೀಯವಾಗಿ ಮಾತಾಡ್ತಾರೆ ವಿನಃ ಈಗ ನೋಡಿ ನೀನು ನೀನು ಅಂತ ನೋಡ್ ಬೇನು ಈ ವಿಷಯ ಇಲ್ಲಿ ಬರ್ತದ. ಯಾವಾಗಲೂ ಅವರು ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಪ್ರಚೋದನಕಾರಿಯಾಗಿ ಮಾಡಿದ್ದಿಲ್ಲ. ಈಗ ನಿಮ್ಮ ಮತ್ತೆ ಸಂಸದರಲ್ಲಿ ಆಯ್ಕೆಯಾಗಿ ಬಂದ್ರೆ ಅವ್ರು ಮಾಡೋ ಕೆಲಸ ಯಾವ್ದಿರ್ಬೋದು? ಮೊದಲು ಅವ್ರು ಬಂದ ತಕ್ಷಣ ಆಗುವಂತ ಆಗ್ಬೇಕಾಗಿರೋದು ಏನಿಲ್ಲ ಉತ್ತರ ಕರ್ನಾಟಕಕ್ಕೆ? ನೋಡ್ರಿ, ನಮಗೆ ರಾಷ್ಟ್ರನಿಷ್ಠೆ ಬಗ್ಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೋದಿ ಅವರು ಹೇಳಿದ್ದಾರೆ. ಮೋದಿ ಅವರು ಸಣ್ಣ ಸಣ್ಣ ವಿಷಯದಲ್ಲಿ ಕೈ ಹಾಕೋದಿಲ್ಲ, ದೊಡ್ಡ ವಿಚಾರದಲ್ಲಿ ಕೈ ಹಾಕ್ತಾರೆ. ನೀರು ಬೇಡ ನಮಗೆ, ರಸ್ತೆ ಬೇಡ ನಮಗೆ, ನೀವು ಉದ್ಯೋಗ ಬೇಡ ಹೇಳ್ತಾನೆ. ಅವರು ವಾಜಪೇಯಿ ಕಾರ್ಯಕ್ರಮವನ್ನ ಚತುಷ್ಪದ ರೋಡ್ ಅನ್ನಾಗ್ಲಿ, ನೀರಿನ ಯೋಜನೆ ಆಗ್ಲಿ, ಈ ಸ್ಟೀಲ್ ಪೈಪ್ ಅನ್ನು ತಂದು ಹಾಕ್ತಾ ಇದ್ದಾರೆ. ಈಗ ನದಿ ಜೋಡಣೆ ಆಗ್ತದೆ, ಚತುಷ್ಪದ ರಸ್ತೆ ಆಗ್ತದೆ. ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ದೇವೆ. ಈಗ ಇಲ್ಲಿಂದ ನಾವು ಸದಾಶಿವಗಡ ಹೋದ್ರೆ ಲೈಟ್ ಅಂತ ಹಾಕ್ತಾ ಇದ್ದಾರೆ, ಒಂಥರ ಚಕ್ ಆಗ್ತಾ ಇದೆ. ಅಂದ್ರೆ ನಾವು ಕಾರವಾರದಲ್ಲಿ ಇದ್ದೇವೆ, ಒಂದು ದೊಡ್ಡ ಸಿಟಿಯಲ್ಲಿ ಇದ್ದೇವೆ ಅನಿಸ್ತಾ ಇದೆ ನಮಗೆ. ಅಂತ ಅಭಿವೃದ್ಧಿ ಆಗ್ತಾ ಇದೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮೋದಿ ಕೈ ಹಾಕೋದಿಲ್ಲರಿ. ನೋಡ್ರಿ, ಅಮೇರಿಕಾ ಅಂತ ದೇಶ ನಮ್ಮ ಹತ್ರದಿಂದ ಅವರು ಹಿಂದೆ ನಿಲ್ತಾ ಇದೆ. ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ರಾಷ್ಟ್ರ ದೇಶ ಜಗತ್ತಿನ ವ್ಯಕ್ತಿ ಆಗ್ತಾ ಇದ್ದಾರೆ. ನಾವು ಸಣ್ಣ ಪುಟ್ಟ ಜಾತಿ ಗೀತಿ ಯಾವುದೂ ಇಲ್ಲ ಅವರಲ್ಲಿ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಯಾವುದೇ ಜಾತಿ ರೀತಿ ಏನಿಲ್ಲ, ದೇಶದ ಅಭಿವೃದ್ಧಿ ದೇಶ ನಿಷ್ಠೆ ಒಂದೇ ಅವರಿಗೆ. ಸಂಸದರಾಗಿ ಉತ್ತರ ಕನ್ನಡ ಭಾಗ ಮತ್ತೊಮ್ಮೆ ಟರ್ಮ್ ಅಲ್ಲಿ ಆಯ್ಕೆಯಾಗಿ ಬಂದರು, ನಿಮ್ಮ ನಿರೀಕ್ಷೆ ಏನು ಈ ಉತ್ತರ ಕನ್ನಡ ಭಾಗಕ್ಕೆ ಏನಿಲ್ಲ ಆಗಬೇಕು? ಯಾವುದು ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಆಗತ್ತೆ ಅದರಲ್ಲಿ ಡೌಟೇ ಇಲ್ಲ ನಮಗೆ. ಆದರೆ ನಿಮ್ಗೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಸದರು ಏನು ಕೆಲಸ ಮಾಡ್ತಾ ಇದ್ದಾರೆ ಮೊದಲೇ ಹೇಳಿದ್ದೀನಿ ನಾನು, ಅವರು ಪ್ರಚಾರ ತಗೊಳ್ತಾ ಇಲ್ಲ. ಅದು ನಮ್ಗೆ ಒಂದು ದೊಡ್ಡ ಸಮಸ್ಯೆ. ಮೋದಿ ಟ್ರೈನಿಂಗ್ ಕೊಟ್ಟಿಲ್ಲ ಏನು? ಅಲ್ಲ, ಮೋದಿ ಎಲ್ಲಕ್ಕೂ ಮೋದಿ ಪ್ರಧಾನಮಂತ್ರಿಗೆ ನಾವು ತಗೊಳ್ಳೋದು ಸರಿಯಲ್ಲ. ಒಂದು, ಪ್ರಧಾನಮಂತ್ರಿ ಅವರು ಏನು ಕೆಲಸ ಮಾಡಬೇಕು, ಯಾವ ಥರ ಕೆಲಸ ಪಡೀಬೇಕು ಎಂ ಪಿ ಹತ್ರ ಅವರು ಮಾಡ್ತಾರೆ, ಅದು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಂತ್ರಿ ಎಂ ಪಿ ಎಮ್ ಎಲ್ ಎ ಏನೇನು ಕೆಲಸ ಅವ್ರ ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ತನಕ ಕೆಲಸ ಮಾಡಬೇಕಾಗ್ತದೆ. ಮೆಂಬರ್ ಆಫ್ ಪಂಚಾಯತ್ ಎಂ ಪಿ ಅವರು ಎಂ ಪಿನೇ, ಮೆಂಬರ್ ಆಫ್ ಪಂಚಾಯತ್ ಅಂದರೆ ಏನು, ಪಂಚಾಯತಿ ಮೆಂಬರ್. ಅವ್ರು ಏನು ಕೆಲಸ ಮಾಡಬೇಕು, ಅವರೇ ಕೆಲಸ ಮಾಡಬೇಕಾಗ್ತದೆ. ಸುಮ್ಮನೆ ಎಂ ಪಿ ಅವರು ಪಂಚಾಯತಿ ಕೆಲಸ ಮಾಡಬೇಕಂದ್ರೆ ಆಗೋದಿಲ್ಲ, ಯಾವ ಎಲ್ಲೂ ಇಲ್ಲ. ಅದು ಗ್ರಾಮಾಂತರ ಪ್ರದೇಶ ಇವತ್ತು ಬೆಳೆದರೆ ಮಾತ್ರ ಇವತ್ತು ದೇಶ ಬೆಳೆಯಲಿಕ್ಕೆ ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಪಕ್ಷದ ಜನಪ್ರತಿನಿಧಿ ತಿಳ್ಕೊಳ್ಬೇಕಾದ ಇಲ್ಲಿ ಬೆಳಿಲೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆ. ಉದಾಹರಣೆ ಕೊಡ್ತೇನೆ, ಅವನು ಅನಂತಕುಮಾರ್ ಹೆಗಡೆಯವರ ವಿರೋಧಿಯಲ್ಲ ನಾನು. ಅವನಿಗಾಗಿ 3 ಬಾರಿ ನಾನು ಅನ್ನ ಅವರ ಐಬಿಯಲ್ಲಿ ಸಭೆ ಸೇರಿ ಮೀನುಗಾರರ ಮತಗಳನ್ನು ಹಾಕಿದ್ದೇನೆ. ಅದಕ್ಕಾಗಿ ಹೇಳೋದಿಷ್ಟ, ದಯವಿಟ್ಟು ಅನಂತಕುಮಾರ್ ಇವತ್ತು ಕೇಳ್ಕೊಳ್ತೇನೆ, ನೀನು ನನ್ನ ಸ್ನೇಹಿತ, ನಾನು ಕಾಂಗ್ರೆಸ್, ನೀನು BJP, ದಯವಿಟ್ಟು ಅವಕಾಶವನ್ನು ಬೇರೆಯವರು ಕೊಡಿ. ಇವತ್ತು ಕಾಂಗ್ರೆಸ್ಗೆ ಕೊಡಿ, ದಳಕ್ಕೆ ಪ್ರಶ್ನೆ ಇಲ್ಲ. ಬದಲಾವಣೆ ಬೇಕೇ ಬೇಕು. ಇವತ್ತು ನಾನು ಹೇಳೋದಿಷ್ಟ, ದಯವಿಟ್ಟು ಯಾವುದೇ ರೀತಿಯಲ್ಲಿ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಬದಲಾವಣೆ ಆಗಬೇಕೆಂಬುದನ್ನು ನೇರವಾಗಿ ಹೇಳಿ. ನಿಮ್ಮ ಈಗ ಯೂತ್ ಇದ್ದೀರಾ, ಉದ್ಯೋಗ ಸೃಷ್ಟಿ ಮಾಡ್ತೀನಿ 2 ಕೋಟಿ ಅಂದರು, ಅದು ಇದೆಯಾ, ಉದ್ಯೋಗ ಆಗಿದೆಯಾ, ನಿಮ್ಮ ನಿರೀಕ್ಷೆ ಏನು ಈ ಬಾರಿಯ ಎಲೆಕ್ಷನ್? ಮೇಡಮ್, ಅವ್ರಿಗೆ ನೇರವಾಗಿ ನಾನು TV18 ನೇರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅವ್ರು ನೋಡ್ತಿದ್ರೆ ನಾನು 100% ಅವ್ರು ನೇರವಾಗಿ ನಾನು ಆಮ್ನೆ ಸಾಮ್ನೆ ಆಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅವರು ಯಾವ ದೇವರ ಮೇಲೆ ಪ್ರಮಾಣ ಮಾಡ್ಕೊಂಡು ಹೇಳಿ, ಎಷ್ಟು ನೀವು 22 ವರ್ಷದಲ್ಲಿ ಎಷ್ಟು ಯುವಕರಿಗೆ ನೀವು ಉದ್ಯೋಗ ನೀಡಿದಿರಿ, ಎಷ್ಟು ಉದ್ಯೋಗ ನೀಡಿದಿರಿ ಯುವಕರಿಗೆ? ನಿಮ್ಗೆ ತಾಕತ್ತಿದೆ, ನೀವು ನಗರಸಭೆ ಇಲೆಕ್ಷನ್ ನಿಂತ್ಕೊಳ್ಳಿ.
ಅವರನ್ನ ಪಕ್ಷದಿಂದ ಅಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನೀವು ಬಂದ್ರೆ ಗೆದ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಕೊಡ್ತೇನೆ, ವಿದ್ಯಾರ್ಥಿ ಒಕ್ಕೂಟಕ್ಕೆ ನಿವೃತ್ತಿ. ಯಾಕಂದ್ರೆ ಇವರು ಸಂಸದರಾಗಿ ಸಚಿವರಾಗಿಯೂ ಕೂಡ ಯಾವುದೇ ಕೆಲಸ ಮಾಡಲಿಲ್ಲ, ನಗರಸಭೆಗೂ ನಾಲಾಯಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಕೊನೆಯದಾಗಿ ಏನು ಬಯಸ್ತಿದ್ದೀರಾ ಉತ್ತರ ಕರ್ನಾಟಕ? ಅವ್ರ ಬಾಯಲಿಂದ ಹೇಳ್ತಿದ್ದಾರೆ, ದಲಿತರ ಓಟು ಬೇಡ, ಅಲ್ಪಸಂಖ್ಯಾತರ ಬೇಡ, ಹಿಂದೂಳಿದವ್ರಿಗೆ ಓಟು ಬೇಡ, ಎಲ್ಲರದ್ದು ಓಟು ಬೇಡ, ಮತ್ತು ನೀನು ಏನುಂಟು, ನೀನು ಪ್ರಚಾರನೇ ಬೇಡಲ್ಲ, ಹಂಗಾದ್ರೆ ನೀನು ಆರಾಮಿರ್ಬೋದಲ್ಲ. ಬದಲಾವಣೆ ಬೇಕು, ಬದಲಾವಣೆ ಬೇಕು. ಈಗ ಸಂಸದರ ಕೆಲಸ ನಮಗೆ ಗೊತ್ತಿಲ್ಲ, ನಾವು ಮುಗ್ಧ ಜನ, ಅದು ಹೇಳ್ಕೊಳ್ಳೋರು ಯಾರು? ಸಂಸದರು ನಮ್ಗೆ ಹೇಳಬೇಕಲ್ಲ. ಬಂದರೆ ಅಲ್ಲಿ ರಾಜಕೀಯ ಜನರಿಗೆ ಕರ್ಕೊಂಡೇ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಬಿಟ್ಟರೆ ಯಾರಿಗೂ ಕರೆಯಲ್ಲ. ಒಂದು ಏನಾದರೂ ನಾವು ಕೇಳಲಿಕ್ಕೆ ಹೋದರೆ ನಮ್ಗೆ ಸಂಬಂಧಿಲ್ಲ, ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿದೆ. ಎಮ್ ಎಲ್ ಎಗೆ ಹೇಳ್ರಿ, 25 ವರ್ಷ ಇವರು ಏನು ಮಾಡಲಿಲ್ಲ, ಎಲ್ಲರಿಂದ ಕೇಳಿದ್ದೀವಿ, ಸುಮಾರು 90% ಜನರಲ್ಲಿ ನೀವು ಕೇಳ್ತಾ ಇದ್ದೇವೆ ಅಭಿವೃದ್ಧಿ ಇಲ್ಲ ಅಂತೇಳಿ, ಒಂದು 5% ಇರ್ಬೋದು. ಅದಕ್ಕಾಗಿ ನಮಗೆ ಮೋದಿ ಬಗ್ಗೆ ತುಂಬ ಅಭಿಮಾನ, ಅವ್ರಿಗೆ ಬೇಕು. ಬಟ್ ಈ ಜಿಲ್ಲೆಗೆ ಅವರಲ್ಲಿ ಅವರೇ ತಿದ್ಕೊಂಡು ಈ ಸಂಸದನ್ನು ನಮಗೆ ಬೇಡ, ಬೇರೆ ಸಂಸದಿಗೆ ಮಾಡಿ, ಬೇಕಾದ್ರೆ ನೀಲೇ ಕಣಿಗಿಡ್ರಿ. ಇಲ್ಲಿ ವಿರೋಧ ಪಕ್ಷದವರು ಅಂತಾರೆ ಬದಲಾವಣೆ ಬೇಕು ಅಂತ, ಆದ್ರೆ ಆಡಳಿತ ಪಕ್ಷದವರು ಅಂತಿದ್ದಾರೆ ಸಂಸದರು ಬರ್ತಾರೆ, ಮತ್ತೊಂದು 5 ವರ್ಷ ಅವಕಾಶ ಕೊಡಿ, ಅಭಿವೃದ್ಧಿ ಮಾಡ್ತೀವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಒಂದು ಚಿತ್ರಣನೇ ಬದಲಾಯಿಸ್ತೀವಿ ಅಂತ. ಆದರೆ ಇಲ್ಲಿನ ಮತದಾರ ಏನು ಬಯಸ್ತಾನೆ, ಅವನು ಯಾರಿಗೆ ಜಯಮಾಲೆ ಹಾಕ್ತಾನೆ ಅನ್ನುವಂಥದ್ದೇ ಕುತೂಹಲಕಾರಿ ಅಂಶ. ಇದು ಈ ಹೊತ್ತಿನ ವಿಶೇಷ ಜಾಲ. ನಮ್ಮದು, ಬಲ ನಿಮ್ಮದು.